ಇಂದು ವಿಶ್ವದಲ್ಲಿ ಅತಿ ಹೆಚ್ಚು ಪೆಟ್ರೋಲ್ ಮತ್ತು ಡೀಸೆಲ್ ಬಳಸುತ್ತಿರುವ ರಾಷ್ಟ್ರಗಳಲ್ಲಿ ಭಾರತವೂ ಒಂದು. ಅಮೆರಿಕ ಮತ್ತು ಚೀನಾವನ್ನು ಹೊರತುಪಡಿಸಿದರೆ ನಂತರದ ಸ್ಥಾನ ಭಾರತದ್ದೇ. ಆದರೆ ಭಾರತವು ಖನಿಜ ತೈಲಗಳ ವಿಷಯದಲ್ಲಿ ಸ್ವಾವಲಂಬಿ ದೇಶವಲ್ಲ. ನಮ್ಮ ಬಳಕೆಯ ಸುಮಾರು 85% ಖನಿಜ ತೈಲವನ್ನು ನಾವು ಆಮದು ಮಾಡಿಕೊಳ್ಳುತ್ತಿದ್ದೇವೆ. ಈ ಪ್ರಮಾಣದ ಆಮದು ನಮ್ಮ ಆರ್ಥಿಕ ವ್ಯವಸ್ಥೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ಆದ್ದರಿಂದ ದೇಶವು ಪರ್ಯಾಯ ಇಂಧನದತ್ತ ಗಮನಹರಿಸುವುದು ಅತ್ಯವಶ್ಯವಾಗಿದೆ. ಈ ನಿಟ್ಟಿನಲ್ಲಿ ಪರಿಸರ ಸ್ನೇಹಿ ಜೈವಿಕ ಇಂಧನ ಒಂದು ಪ್ರಮುಖ ಆಶಾಕಿರಣ. ಜೈವಿಕ ಇಂಧನವೆಂದರೆ ಜೈವಿಕ ಮೂಲಗಳಾದ ಸಸ್ಯ ಅಥವಾ ಪ್ರಾಣಿ ಮೂಲಗಳಿಂದ ಉತ್ಪಾದನೆಯಾಗುವ ಇಂಧನ. ಬಯೋಡೀಸೆಲ್ ಅಂದರೆ ಜೈವಿಕ ಡೀಸೆಲ್, ಇದು ಒಂದು ಜೈವಿಕ ವಸ್ತುವಿನಿಂದ ಅಂದರೆ ಸಸ್ಯ ಮೂಲಗಳಿಂದ ಅಥವಾ ಪ್ರಾಣಿಜನ್ಯ ಮೂಲಗಳಿಂದ ಬರುವ ಒಂದು ತೈಲವಾಗಿದ್ದು, ಈ ತೈಲದ ಉಪಯೋಗದಿಂದ ಈಗ ಉಪಯೋಗಿಸುತ್ತಿರುವ ಖನಿಜ ತೈಲಗಳ ದುಷ್ಪರಿಣಾಮಗಳನ್ನು ತಡೆಯಬಹುದು. ಮತ್ತು ಈ ಖನಿಜ ತೈಲಗಳು ಇನ್ನು ಕೆಲವೇ ದಿನಗಳಲ್ಲಿ ಬರಿದಾಗುವುದರಿಂದ ಮುಂದೆ ಬರುವ ಆಪತ್ತುಗಳನ್ನು ಕೇವಲ ಈ ಬಯೋಡೀಸೆಲ್ ಅಥವಾ ಬಯೋಪೆಟ್ರೋಲ್ ಎಂಬ ವಸ್ತುವಿನಿಂದ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಬಹುದು. ತನ್ನ ವಿನೂತನ ಯೋಜನೆಗಳ ಮೂಲಕ ದೇಶದಾದ್ಯಂತ ಹೆಸರುವಾಸಿಯಾದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವು ಜೈವಿಕ ಇಂಧನ ಉತ್ಪಾದನೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಮಹತ್ವಪೂರ್ಣ ಹೆಜ್ಜೆಯನ್ನು ಇಟ್ಟಿದೆ. ದಿನಾಂಕ 24 ಡಿಸೆಂಬರ್ 2012 ವಿಟಿಯುವಿನ ಬೆಳಗಾವಿ ಕ್ಯಾಂಪಸ್ನಲ್ಲಿ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಸಹಯೋಗದೊಂದಿಗೆ ಜಿಲ್ಲಾ ಜೈವಿಕ ಇಂಧನ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕೆ ಕೇಂದ್ರವನ್ನು ಸ್ಥಾಪಿಸಿದೆ. ಸುಮಾರು 1800 ರೈತಾಪಿ ವರ್ಗದವರಿಗೆ ಅನೇಕ ರೀತಿಯ ಮಾಹಿತಿಯನ್ನು ನೀಡಿ ಅವರಿಗೆ ತರಬೇತಿಯನ್ನು ನೀಡುತ್ತಿದ್ದೇವೆ. ಇಲ್ಲಿ ನಮಗೆ ಸಿಗುವಂತಹ ಜೈವಿಕ ಇಂಧನದ ಸಸ್ಯಗಳಾದ ಹೊಂಗೆ, ಬೇವು, ಸಿಂಹರೂಪ, ಜಟ್ರೋಪ, ಸುರಹೊನ್ನೆ, ಹೀಗೆ ಅನೇಕ ಗಿಡಗಳ ಬೀಜಗಳನ್ನು ಉಪಯೋಗಿಸಿ ದಿನನಿತ್ಯ ಸುಮಾರು 20-25 ಲೀಟರ್ನಷ್ಟು ಡೀಸೆಲನ್ನು ಬಳಸುತ್ತೇವೆ. ಆ ಡೀಸೆಲನ್ನು ನಮ್ಮ ವಿಶ್ವವಿದ್ಯಾಲಯದ ಡೀಸೆಲ್ ವಾಹನಗಳಿಗೆ ಉಪಯೋಗಿಸುತ್ತಿದ್ದೇವೆ. ಇದರಿಂದ ವಾತಾವರಣಕ್ಕೆ ಯಾವುದೇ ದುಷ್ಪರಿಣಾಮವಾಗುವುದಿಲ್ಲ ಮತ್ತು ಕಡಿಮೆ ಅವಧಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಈ ಡೀಸೆಲನ್ನು ಪ್ರತಿಯೊಂದು ಹಳ್ಳಿಗಳಲ್ಲಿ ರೈತರು ತಮ್ಮ ಹೊಲಗಳಲ್ಲಿ ತಮ್ಮ ಮನೆಗಳಲ್ಲಿ ಡೀಸೆಲನ್ನು ತಯಾರಿಸಬಹುದು. ಈ ಕೇಂದ್ರದಲ್ಲಿ ಜೈವಿಕ ಇಂಧನವನ್ನು ತಯಾರು ಮಾಡಲು ಮುಖ್ಯವಾಗಿ ಹೊಂಗೆ ಬೀಜವನ್ನು ಉಪಯೋಗಿಸಿ ಮೆಥನಾಲ್ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಎನ್ನುವ ಪ್ರತ್ಯಾಮ್ಲ ಪ್ರಚೋದಕಗಳೊಂದಿಗೆ ರಾಸಾಯನಿಕ ಕ್ರಿಯೆಯ ಮೂಲಕ ಜೈವಿಕ ಡೀಸೆಲ್ ತಯಾರಿಸಲಾಗುತ್ತದೆ. ಹೀಗೆ ತಯಾರಿಸಿದ ಜೈವಿಕ ಡೀಸೆಲ್ ಅನ್ನು ಹಲವು ವಿಧಾನಗಳಲ್ಲಿ ಪರೀಕ್ಷಿಸಿ ಆನಂತರ ಬಳಸಲಾಗುತ್ತದೆ. ಈ ಡೀಸೆಲ್ ಅನ್ನು ಪೂರ್ಣವಾಗಿ ಬಳಸಬಹುದು ಅಥವಾ ಡೀಸೆಲ್ ಜೊತೆಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಡೀಸೆಲ್ ಇಂಜಿನ್ನಲ್ಲಿ ಬಳಸಬಹುದು. ಅರಬ್ ರಾಷ್ಟ್ರದಾಗಿರೋ ಬಾವಿ ಒಳಗಿರೋ ಆ ಪೆಟ್ರೋಲ್ ಡೀಸೆಲ್ ಖಾಲಿಯಾಗತ್ತೈತಿ. ಇನ್ನು 10-15 ವರ್ಷಕ್ಕೆ ಪೆಟ್ರೋಲ್ ಡೀಸೆಲ್ ಮುಗಿದು ಹೋಗ್ತೈತಿ, ನಿಮ್ಮ ಗಾಡಿಗಳೆಲ್ಲ ಬಂದ್ ಆಗ್ತವು. ಹಂಗೆ ಆಗಬಾರದು ಅಂತ ಹೇಳಿ ವಿಟಿಯುವಿನ ಜೈವಿಕ ಸಂಶೋಧನಾ ಕೇಂದ್ರವು ರೈತರಿಗೆ, ನಿರುದ್ಯೋಗಿ ಯುವಕ ಯುವತಿಯರಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಮಹಿಳಾ ಮತ್ತು ಪುರುಷ ಸ್ವಸಹಾಯ ಸಂಘದ ಸದಸ್ಯರುಗಳಿಗೆ,
ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ, ಅನುಷ್ಠಾನಾಧಿಕಾರಿಗಳಿಗೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಕಾರ್ಯಾಗಾರಗಳನ್ನು ಮತ್ತು ತರಬೇತಿಯನ್ನು ಆಯೋಜಿಸುತ್ತಿದೆ. ಈ ಕೇಂದ್ರವು ರೈತರಿಗೆ ವಿವಿಧ ಜೈವಿಕ ಇಂಧನ ಬೆಳೆ ಬೆಳೆಯುವ ಮತ್ತು ಬೀಜ ಸಂಗ್ರಹಿಸುವ ಬಗ್ಗೆ ತರಬೇತಿ ಆಯೋಜಿಸುತ್ತಿದೆ. ಇಲ್ಲಿಯವರೆಗೆ ಸುಮಾರು 1,800 ರೈತರಿಗೆ ತರಬೇತಿ ನೀಡಲಾಗಿದೆ. As we are management students from marketing side, we are thinking of, you know, being an entrepreneurs ahead in life. So as we have come here to look for this plant, this is a very unique plant, very nice plant, where they are, you know, with the by-products and with the products and all that, they are doing diesel. How they are doing, what they are doing, we have come here to see. Here the unique thing is that they are not wasting the by-products what they are getting it. So the by-products are also being used very nicely. Jaivika Indana Utpadana Kendra ili na VT dalli nodta irudu idantara tumba namge inspiration tara yakendre ನಾವು ನಾರ್ಮಲಿ ನಾವು ಡೀಸೆಲನ್ನು ಹಾಕ್ತಾ ಇರ್ತೇವೆ ವೆಹಿಕಲ್ಗೆ, ಆದರೆ ಇದು ಕಂಪ್ಲೀಟ್ಲಿ ಟೋಟಲಿ ಝೀರೋ ಪೊಲ್ಯೂಷನ್ ಇದೆ. ಸೊ ಒನ್ ಥಿಂಗ್ ನನಗೆ ಏನು ಇಷ್ಟ ಆಗಿದೆ ಅಂದರೆ ಇದರಲ್ಲಿ, ಸೊ ಈವನ್ ನಾವು ಎಮ್ ಬಿ ಎ ಗ್ರ್ಯಾಜುಯೇಟ್ಸ್ ಆಗಿ ನಮಗೆ ಪ್ರತಿ ವರ್ಷ ನಮಗೆ ಇದು ಆಂಟ್ರಪ್ರಿನರ್ ಬಗ್ಗೆ ಅಥವಾ ಈ ಓನರ್ಶಿಪ್ ಬಗ್ಗೆ ಬಿಸ್ನೆಸ್ ಮಾಡಲಿಕ್ಕೆ ಈ ಥರ ಒಂದು ಐಡಿಯಾಸ್ ಎಲ್ಲ ಈ ಥರ ಟ್ರೈನ್ ಮಾಡ್ತಿರ್ತಾರೆ. ಆದರೆ ನಮಗೆ ಇದು ಇದನ್ನು ಒಂದು ಚಾಲೆಂಜಾಗಿ ತೊಗೊಂಡು ಮಾಡಬೇಕು, ಮಾಡಿ ಇದ್ರ ಬಗ್ಗೆ ಒಂದು ಕ್ರಾಂತಿಯನ್ನು ಜನರಲ್ಲಿ ಮೂಡಿಸಬೇಕು, ಹಾಗೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿಸ್ಬೇಕು. ಐ ಥಿಂಕ್ ದ ಇನಿಷಿಯೇಟಿವ್ ಟೇಕನ್ ಬೈ ವಿ ಟಿ ಯು ಇಸ್ ಸಿಂಪ್ಲಿ ಬ್ಯೂಟಿಫುಲ್, ಬಿಕಾಸ್ ಯು ನೋ ಇಟ್ ನಾಟ್ ಓನ್ಲಿ ಹೆಲ್ಪ್ಸ್ ದ ಎನ್ವೈರನ್ಮೆಂಟ್ ಬಟ್ ಆಲ್ಸೋ ಇನ್ಸ್ಪೈರ್ಸ್ ಪೀಪಲ್ ಲೈಕ್ ಅಸ್ ಎಮರ್ಜಿಂಗ್ ಆಂಟ್ರಪ್ರಿನರ್ಸ್. ವಿ ಆರ್ ಆಕ್ಚುಲಿ ಎಮ್ ಬಿ ಎ ಗ್ರಾಜುಯೇಟ್ಸ್ ಡೂಯಿಂಗ್ ಅ ಮಾರ್ಕೆಟಿಂಗ್ ಸ್ಟಡೀಸ್, ಆ್ಯಂಡ್ ದಿಸ್ ಇನಿಷಿಯೇಟಿವ್ ಟೇಕನ್ ಬೈ ವಿ ಟಿ ಯು ವಿಲ್ ಹೆಲ್ಪ್ ಅಸ್ ಗೇನ್ ಅ ಮೋರ್ ನಾಲೆಜ್ ಅಬೌಟ್ ದ ಬಯೋಡೀಸೆಲ್. ಇಟ್ ಹೆಲ್ಪ್ಸ್ ಇನ್ ರೆಡ್ಯೂಸಿಂಗ್ ದ ಎಮಿಷನ್ ಲೆವೆಲ್ಸ್, ಹೆಲ್ಪ್ಸ್ ಇನ್ ರೆಡ್ಯೂಸಿಂಗ್ ದ ಪೊಲ್ಯೂಷನ್ ಲೆವೆಲ್ಸ್ ಆಫ್ ದ ಎನ್ವೈರನ್ಮೆಂಟ್. So I think these centers should be encouraged throughout the country. So it will not only save our national income, but also it will reduce the pollution levels throughout the country. And this shall help us to propel to become a great superpower, which is the ultimate dream of many of our great leaders. Jaivika Indhana Kendradalli upa utpannagala tayarikeya tarabeti saha needalaguttide. Kendravu Jaivika Indhana upa utpanna tayarikeyannu prarambhisiddu ಈಗಾಗಲೇ ಬಯೋಗೊಬ್ಬರ, ಹ್ಯಾಂಡ್ ವಾಶ್, ವಾಹನ ಕ್ಲೀನರ್, ಸ್ಯಾನಿಟೈಸರ್, ಸೋಪು ಮುಂತಾದ ಹಲವು ಉಪ ಉತ್ಪನ್ನಗಳನ್ನು ತಯಾರಿಸಿದೆ. ಬಯೋ ಪ್ರಾಡಕ್ಟ್ಸ್ ಇದ್ರ ಇದು ಏನಂದ್ರೆ ಪ್ರಕೃತಿಯಲ್ಲಿ ಬೆಳೆಯುವಂಥದ್ದು, ಮತ್ತೆ ಬಹಳಷ್ಟು ಚೀಪ್ ನೋಡ್ರಿ. 300-400 ರೂಪಾಯಿ ಇರೋದು 30 ರೂಪಾಯಿ ಸಿಗ್ತಾ ಇದೆ. ಸೋಪು 7 ರೂಪಾಯಿಗೆ ಎಲ್ಲರೂ, ನೀವು ಕ್ಯಾನ್ ಯು ಇಮ್ಯಾಜಿನ್, ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಮುಂದ್ಗಡೆ ಎಲ್ಲೋ ಒಂದ್ ಕಡೆ ನೀವು ಈ ತರದ ಒಂದು ಸಣ್ಣ ಪ್ಲಾಂಟ್ ಅನ್ನು ಹಾಕಿ ನೀವೇ ನಿಮ್ಮ ಈ ಟ್ರ್ಯಾಕ್ಟರ್ಗಳಿಗೆ ಮತ್ತೆ ಬೇಕಾದಂತ. ಇನ್ಫ್ಯಾಕ್ಟ್ ನಮ್ಗೆ ಬಹಳ ಡಿಮ್ಯಾಂಡ್ ಇದೆ, KSRTC-ನವರು ಡೀಸೆಲ್ ಕೊಡಿ ಅಂತ ಕೇಳ್ತಾ ಇದಾರೆ. ಇವತ್ತು ನಮ್ಮಲ್ಲಿರ್ತಕ್ಕಂಥ ಎಲ್ಲ ವೆಹಿಕಲ್ಗಳು, ನಮ್ಮ ಯೂನಿವರ್ಸಿಟಿನಲ್ಲಿರೋ ವೆಹಿಕಲ್ಗಳಿಗೆ ನಾವು ಈ ಡೀಸೆಲ್ ಅನ್ನು ಉಪಯೋಗ ಮಾಡ್ತಾ ಇದೀವಿ. ಇದು ನಮಗೆ ತುಂಬ ಕಾಸ್ಟ್ ಕಡಿಮೆ ಆಗಿದೆ, ಮತ್ತೆ ಎಫಿಷಿಯನ್ಸಿ ಜಾಸ್ತಿ ಆಗಿದೆ. ಆಮೇಲೆ ಇದು ಇಲ್ಲ, ನಿಮ್ಗೇನು ಸ್ಮೋಕ್ ಇಲ್ಲ, ಎನ್ವಿರಾನ್ಮೆಂಟ್ ಕ್ಲೀನ್ ಆಗುತ್ತೆ. ಸೊ ಹಾಗಾಗಿ ಇದು ಬಹಳಷ್ಟು ಇದು ಉಪಯೋಗ ಇದೆ. ನಿಮ್ಮಂತ ನೀವು ನಿಮ್ಮ ಮನೆ ಯಜಮಾನರುಗಳಿಗೂ ಹೇಳಿ, ಇದನ್ನ ನೀವು ಯಾರು ಬೇಕಾದ್ರೂ ಹಾಕ್ಬೋದು. ಇದಕ್ಕೇನು ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಕಿಲ್ಲ. ಮಷಿನರಿನ ನಮ್ಮ ಬಯೋ ಫ್ಯೂಯಲ್ ಡಿಪಾರ್ಟ್ಮೆಂಟ್ನವ್ರು ಕೊಡ್ತಾರೆ, ಅದಕ್ಕೆ ಬೇಕಾದಂತ ಟ್ರೈನಿಂಗ್ ಅನ್ನ ನಾವು ಕೊಡ್ತೀವಿ. ವಿಶ್ವವಿದ್ಯಾಲಯದ ಜೈವಿಕ ಇಂಧನ ಕೇಂದ್ರ ಸುತ್ತಲಿನ ಪ್ರದೇಶದಲ್ಲಿ ಜೈವಿಕ ಇಂಧನ ಬಳಕೆಯನ್ನು ಪ್ರೋತ್ಸಾಹಿಸುವುದರಲ್ಲಿ ಮತ್ತು ರೈತರಿಗೆ ಹೆಚ್ಚುವರಿ ಆದಾಯ ಗಳಿಕೆಯ ಮಾರ್ಗ ರೂಪಿಸುವಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ.